ಸಿಎಂ ಕುಮಾರಸ್ವಾಮಿಗೆ ಕೊಡಗಿನ ಗಟ್ಟಿಗಿತ್ತಿ ಕ್ಲಾಶ್. ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಸೈನಿಕರ ಬಗ್ಗೆ ಸಿಎಂ ಕುಮಾರಸ್ವಾಮಿ ನೀಡಿದ್ದ ಹೇಳಿಕೆ ಸಾಕಷ್ಟು ವಿವಾದ ಎಬ್ಬಿಸಿತ್ತು. ಎರಡು ಹೊತ್ತು ಊಟಕ್ಕೆ ಇಲ್ಲದೆ ಸೇನೆ ಸೇರುತ್ತಾರೆ ಎಂದಿದ್ದ ಕುಮಾರಸ್ವಾಮಿಗೆ ಕೊಡಗಿನ ಮಹಿಳೆ ಸರಿಯಾದ ತಿರುಗೇಟು ನೀಡಿದ್ದು ಕಟುವಾದ ಶಬ್ದಗಳಿಂದ ಟೀಕಿಸಿದ್ದಾರೆ. ನಮಸ್ಕಾರ ಕುಮಾರಸ್ವಾಮಿ ಅವರೇ, ನಾನು ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದ್ 4-5 ದಿನದಿಂದ ನಾನು ನೋಡ್ತಾ ಇದ್ದೀನಿ, ನೀವು ನಮ್ಮ ಸೈನಿಕರ ಬಗ್ಗೆ ಆಗಿರ್ಬೋದು ಅಥವಾ ತೀರ್ ಹೋದ ಸೈನಿಕನ ಹೆಂಡತಿ ಬಗ್ಗೆ ಆಗಿರ್ಬೋದು ಏನೇನ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ ಅಂತ, ಅದ್ರ ಬಗ್ಗೆ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ ರಾಜಕೀಯ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಬರಲ್ಲ, ಬಿಕಾಸ್ ಅದ್ರಲ್ಲಿ ನೀವ್ ಎಂತ ಕಳಪೆ ಕಚಡ ಮಟ್ಟಕ್ಕೆ ಇಳ್ದಿದೀರಾ ಅಂತ ಮಂಡ್ಯದಲ್ಲಿ ನೀವು ಮಾಡ್ತಿರೋದ್ ನೋಡಿದ್ರೇನೆ ಗೊತ್ತಾಗುತ್ತೆ. ಸೊ ನಿಮ್ಮ ಸ್ಟೇಟ್ಮೆಂಟ್ ನಂಬರ್ 1 ಏನಂತ ಹೇಳಿದಿರಾ, ಸೈನ್ಯಕ್ಕೆ ಯಾಕೆ ಇವರು ಹೋಗಿ ಸೇರ್ತಾರೆ ಅಂದ್ರೆ, ಇವ್ರಿಗೆ ಎರಡು ಹೊತ್ತು ಊಟ ಕಿಲ್ದಿರಾ ಅಥವಾ ಕೆಲ್ಸಕ್ಕೆ ಕೆಲ್ಸ ಏನು ಸಿಗದಿರಾ ಅಥವಾ ಕೆಲ್ಸ ಇಲ್ದಿರೋ ಹೋಗಿ ಸೈನ್ಯ ಸೇರ್ತಿದ್ದಾರೆ ಅಂತ. ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ನೀವ್ ಇಂತ ಸ್ಟೇಟ್ಮೆಂಟ್ ಮಾಡಿರೋದು? ನಾನು ಕೊಡಗಿನವಳು ಸರ್, ನನ್ ಸುತ್ತಮುತ್ತ ಎಷ್ಟೊಂದ್ ಜನ ಸೈನ್ಯ ಸೇರಿರೋದನ್ನ ನಾನು ನೋಡಿದೀನಿ. ಯಾರು ಎರಡೊತ್ತು ಊಟ ಕಿಲ್ದಿರಾ ಅಥವಾ ಕೆಲ್ಸ ಸಿಗ್ದಿರಾ ಹೋಗಿ ಸೇರಿಲ್ಲ, ಎಲ್ಲ ವೆಲ್ ಆಫ್ ಫ್ಯಾಮಿಲಿ ಅವರೇ ಸೇರಿರೋದು ನಾನ್ ನೋಡಿರೋ ಹಾಗೆ. ಅರ್ಥ ಆಯ್ತಲ್ಲ, ನಾನೊಬ್ಳು ಆರ್ಮಿ ಆಫೀಸರ್ ಮೊಮ್ಮಗಳು ಸರ್, ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ದೇಶದ ಮೇಲೆ ಪ್ರೀತಿ ಇದೆ, ಗೌರವ ಇದೆ, ದೇಶಭಕ್ತಿ ಅನ್ನೋದಿದೆ. ನಿಮ್ಮಲ್ಲಿ ದೇಶಭಕ್ತಿ ಇಲ್ಲ, ಅದಕ್ಕೆ ನಿಮಗೆ ಅದು ಯಾವತ್ತೂ ಅರ್ಥ ಆಗೋದಿಲ್ಲ. ಇಂಡಿಯನ್ ಆರ್ಮಿ ಇಸ್ ಅ ಪ್ರೈಡ್ ಸರ್, ಅದಕ್ಕೆ ಸೇರೋದಂದ್ರೆ ನಮ್ಗೆಲ್ಲ ಅದೊಂದು ಹೆಮ್ಮೆ. ಹೆಮ್ಮೆ ಕೆಲಸ ಆರ್ಮಿಗೆ ಯಾರೋ ಸೇರ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ತಿಳ್ಕೊಂಡಿರೋ ತರ ಎರಡೊತ್ತು ಊಟ ಕೇಳ್ದಿರಾ ಹೋಗಿ ಯಾವನು ಸೇರ್ತಾ ಇಲ್ಲ. ನಮ್ಮ ಜನರಲ್ ತಿಮ್ಮಯ್ಯ ಆಗಿರ್ಬೋದು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರ ಆಗಿರ್ಬೋದು, ಯಾಕೆ ಸರ್ ಅವ್ರ ಆರ್ಮಿ ಎಲ್ಲ ಸೇರಿದ್ದು? ಎರಡೊತ್ತು ಊಟ ಕಿಲ್ದೆ ಹೋಗಿ ಸೇರ್ಕೊಂಡ್ರ ಆರ್ಮಿನ? ಅಲ್ಲಿ ಅವ್ರ ಗಡಿಯಲ್ಲಿ ಅವ್ರ ಪ್ರಾಣ ಒತ್ತೆ ಇಟ್ಟು ನಮ್ನೆಲ್ಲರನ್ನು ರಕ್ಷಣೆ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮ ಅಂತವ್ರು ಇಂತ ಕಚಡ ಸ್ಟೇಟ್ಮೆಂಟ್ ಗಳು ಕೊಡೋದು ಅವ್ರ ಬಗ್ಗೆ, ಎಷ್ಟು ಮಟ್ಟಿಗೆ ಸರಿ ಸರ್ ನೀವ್ ಇಂತ ಸ್ಟೇಟ್ಮೆಂಟ್ ಗಳು ಕೊಡ್ತಿರೋದು? ಈ ತರ ಸ್ಟೇಟ್ಮೆಂಟ್ ಗಳು ಕೊಡ್ಬೇಡಿ, ಕೊಡೋಕೆ ಮುಂಚೆ ಒಂದ್ 10 ಸತಿ ಯೋಚನೆ ಮಾಡ್ಬಿಟ್ಟು ಆಮೇಲೆ ಕೊಡಿ. ನಿಮ್ಮ ಎರಡನೇ ಸ್ಟೇಟ್ಮೆಂಟ್ ಏನು, ನೀವು ತೀರಿ ಹೋದ ಯೋಧನ ಹೆಂಡತಿಗೆ ದುಡ್ಡು ಕೊಟ್ಟಿರ್ಲಿಲ್ಲ ಅಂದ್ರೆ ಅವಳು ಮೈ ಮಾರ್ಕೊಂಡು ಜೀವನ ಸಾಗಿಸ್ಬೇಕಿತ್ತ? ಸರ್, ಅವರೊಬ್ರು ಆರ್ಮಿ ವಿಡೋ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ನೀವು. ಅರ್ಥ ಆಯ್ತಲ್ಲ, ಆರ್ಮಿಗೆ ಹೋಗೋ ಸೈನಿಕ ಎಷ್ಟು ಗಟ್ಟಿ ಮನ್ಸ್ ಮಾಡ್ಕೊಂಡು ಹೋಗಿರ್ತಾನೋ ಅಷ್ಟೇ, ಅದಕ್ಕಿಂತ ಡಬಲ್ ತ್ರಿಬಲ್ ಅವ್ರ ಮನೆಯವ್ರಿಗಾಗ್ಲಿ ಅಥವಾ ಅವ್ರ ಅಪ್ಪ ಅಮ್ಮಗಾಗ್ಲಿ ಮನ್ಸು ಗಟ್ಟಿ ಮಾಡ್ಕೊಳ್ಬೇಕಾಗಿರ್ತದೆ. ಅವರು ನಮ್ಗೋಸ್ಕರ, ನಮ್ ದೇಶಕ್ಕೋಸ್ಕರ ಅವ್ರ ಹಸ್ಬೆಂಡ್ ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನೀವು ಇಲ್ಲಿ ಬಂದ ಅವ್ರ ಬಗ್ಗೆ ಇಂತ ಸ್ಟೇಟ್ಮೆಂಟ್ ಗಳ ಕೊಡೋದು, ಅವ್ರ ಮನ್ಸ್ ಹೇಗಿರುತ್ತೆ ಅಂದ್ರೆ ಕೊನೆ ಲಾಸ್ಟ್ ಅಲ್ಲಿ ಅವ್ರಿಗೆ ಏನು ಇಲ್ದಿರ ಸಾಯ ಸ್ಥಿತಿನೇ ಬರ್ಲಿ, ಸಾಯ್ತಾರೆ, ಆದ್ರೆ ಯಾವತ್ತು ಮೈ ಮಾರ್ಕೊಳ್ಳೋ ಅಂತ ಕಚಡಾ ಕೆಲಸ ಮಾಡಲ್ಲ ಸರ್. ಅರ್ಥ ಆಯ್ತಲ್ಲ ಸರ್, ನಮಸ್ಕಾರ, ಜೈ ಹಿಂದ್. ಸಿಎಂ ಕುಮಾರಸ್ವಾಮಿಗೆ ಕೊಡಗಿನ ಗಟ್ಟಿಗಿತ್ತಿ ಕ್ಲಾಶ್. ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.